ಎಸ್, ನಮ್ಮ ಜೊತೆ ಇವಾಗ ಮಿಲನಾ ಕೃಷ್ಣ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಒಂದ್ಸಲ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಸೂಪರ್. ಫುಲ್ ಡಾರ್ಕ್ ಡಾರ್ಕ್ ಆಗಿದ್ದೀರಾ? ಡಾರ್ಕ್ ಡಾರ್ಕ್ ಆಗ ಅಂದ್ರೆ ಬ್ರೈಟ್ ಆಗಿದ್ದೀನಿ. ಓಕೆ. ಎಸ್, ಇವತ್ತು ನಿಮ್ಮ ಹಸ್ಬೆಂಡ್ದು ಮೂವಿ ರಿಲೀಸ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೇಗೆ ಅನಿಸ್ತಾ? ಖುಷಿ ಆಗ್ತಿದೆ, ಯಾಕಂದರೆ ಲವ್ ಮಾಕ್ಟೇಲ್ 1 ಟುಕ್ ಆಫ್ ಫ್ರಮ್ ಡಿ ಆರ್ ಸಿ ಇಂದ ಟೇಕ್ ಆಫ್ ಆಯಿತು. ಆಮೇಲೆ ಎಲ್ಲ ಕಡೆ ಇದಾಯಿತು, ಪಾಪ್ಯುಲಾರಿಟಿ ತೊಗೊಂತು. ಸೊ ಇಲ್ಲಿ ಮತ್ತೆ ಬಂದು ಫಸ್ಟ್ ಶೋ, ನೈಟ್ ಶೋ, ಪ್ರೀಮಿಯರ್ ಶೋ ನೋಡ್ತಿದ್ದೀವಿ. ಆಲ್ 4 ಶೋಸ್ ಹೌಸ್ಫುಲ್ ಆಗಿದೆ. ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಖುಷಿಯಾಗಿದೆ. ಇನ್ಫ್ಯಾಕ್ಟ್ ಆಲ್ ಓವರ್ ಕರ್ನಾಟಕ 22 ಶೋ ಪ್ರೀಮಿಯರ್ಸ್ ಸೋಲ್ಡ್ ಔಟ್ ಆಗಿದೆ. ತುಂಬ ಖುಷಿ. ಈಗ ಪ್ರೊಡ್ಯೂಸರ್ ನೀವೇ ಅಂತ ಗೊತ್ತಾಯ್ತು ನನಗೆ. ಎಷ್ಟು ನಿಮ್ಗೆ ಎಕ್ಸೈಟ್ಮೆಂಟ್ ಎಷ್ಟಿದೆ ಪ್ರೊಡ್ಯೂಸರ್? ಪ್ರೊಡ್ಯೂಸರ್ ಅನ್ನೋಕ್ಕಿಂತ ಯಾವಾಗಲೂ ಫಸ್ಟ್ ಆ್ಯಸ್ ಆರ್ಟಿಸ್ಟ್ ಥಿಂಕ್ ಮಾಡ್ತೀವಿ, ಯಾಕಂದರೆ ಫಸ್ಟ್ ನಾವು ಆ್ಯಕ್ಟರ್ಸ್ ಆಮೇಲೆ ಪ್ರೊಡ್ಯೂಸರ್ಸ್ ಅಂತ ಯೋಚನೆ ಮಾಡ್ತೀವಿ. ವಿ ಆರ್ ಎಕ್ಸೈಟೆಡ್, ಯಾಕಂದರೆ ತೆರೆ ಮೇಲೆ ನಾವು ಬರ್ದಿರೋಂಥ ಪಾತ್ರಗಳೆಲ್ಲ ಹೆಂಗೆ ಕಾಣುತ್ತೆ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಇದೆ ನೋಡೋಣ. ಫೈನಲಿ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಲ್ರೆಡಿ ಜನಗಳಿದ್ದಾರೆ ಇಲ್ಲಿ, ನಾನೇನು ಹೇಳಲ್ಲ, ಅವ್ರ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನಮಗೆ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ